Hi friends, good morning, good morning. Ellarigu namaskara. Welcome to Suvarna channel. Bani ivatta Modi Care product ada vanda Dazzol anta all colors andre batte mele agli skin mele agli yavude color adrunu idu clean madutte yav rite madutte anta vanda demo mukantara torustuni idu multi purpose agi use madabodu ee product anna neevu ಯಾವುದಕ್ಕಪ್ಪ ಅಂತಂದರೆ ಇದರೊಳಗೆ ಕೊಕೊನೆಟ್ ಆಯಿಲ್ ಕಂಡೆಂಟ್ ಇದೆ, ಈಸಿಲೇ ಕ್ಲೀನ್ ಮಾಡುತ್ತೆ. ಪೇಂಟ್ ಆಗಲಿ, ಯಾವುದೇ ವುಡನ್ ಮೇಲೆ ಬಿದ್ದಿದ್ದ ಪೇಂಟ್ ಆಗಲಿ, ಕಲರ್ ಆಗಲಿ, ಯಾವುದೇನ ಈಸಿಲಿ ಕ್ಲೀನ್ ಮಾಡುತ್ತೆ. ನೀವು ಟೈಲ್ಸ್ ಮೇಗಿದ್ದ ಬಣ್ಣನೂ ಕ್ಲೀನ್ ಮಾಡ್ಬೋದು, ಬಟ್ಟೆ ಮೇಲೆ ಬಂದಿದ್ದು ಬಿದ್ದಿದ್ದ ಬಣ್ಣ ಆಗ್ಬೋದು. ಮತ್ತು ಇನ್ನೊಂದು ಏನಂದರೆ ಇಂಕ್ ಸೋಕ್ ಆಗಿರ್ತೈತಲ್ಲ ಶರ್ಟ್ ಮೇಲೆ, ಅದನ್ನು ಈಸಿಲಿ ಕ್ಲೀನ್ ಮಾಡ್ಬೋದು. ಅಥವಾ ಮತ್ತು ಸಾಂಬಾರಿನ ಕಲೆ ಮತ್ತು ಪಲ್ಯದ ಕಲೆ, ಒಟ್ಟು ಫುಡ್ ಕಲರ್ ಏನಾದ್ರೂ ಬಿದ್ದಿದ್ರೂ ಈಸಿಲಿ ಕ್ಲೀನ್ ಮಾಡ್ಬೋದು ಅಂತ ಅದ್ಭುತವಾದ ಪ್ರಾಡಕ್ಟ್ ಇದು. ಇದು ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡೋದ್ರ ಜೊತೆಗೆ ನೀವು ವುಡನ್ ವರ್ಕಿಗೆ ಮಾರ್ಬಲ್ಸ್ಗೆ ಪೇಂಟೆಡ್ ಕಲೆ ಆದರೂ ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಮತ್ತು ನೀವು ಹೊಳಿ ಉಣಿಯಲ್ಲಿ ಪೇಂಟ್ ಆಡ್ತೀರ, ಆವಾಗ ಪೇಂಟ್ ಈಸಿಲಿ ಹೋಗುವುದಿಲ್ಲ. ಆವಾಗ ನೀವು ಇದನ್ನು ಒಂದು 2 ಡ್ರಾಪ್ ಹಾಕಿ ಮುಖಕ್ಕೆಲ್ಲ ಹಚ್ಕೊಂಡು ತೊಳ್ಕೊಂಡ್ರೆ, ಕೈಗೆಲ್ಲ ಹಾಕಿ ತೊಳ್ಕೊಂಡ್ರೆ ಈಸಿಲಿ ಸ್ಕಿನ್ ಕ್ಲೀನ್ ಆಗ್ತೈತಿ. ಮತ್ತು ಏನಪ್ಪ ಅಂದ್ರೆ ಸ್ಮೂತ್ ಆಗ್ತೈತಿ, ಸ್ಕಿನ್ ರಫ್ ಆಗಿ ಹಾಳಾಗುವುದಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಮತ್ತು ಏನಪ್ಪ ಅಂತಂದರೆ ಅಷ್ಟು ಸುವಾಸನೆ ಭರಿತ ಪ್ರಾಡಕ್ಟ್ ಆಗೈತಿ ಇದು. ಯಾವುದು ಇರಿಟೇಟಿಂಗ್ ಸ್ಮೆಲ್ ಇಲ್ಲ ಇದರಲ್ಲಿ. ಇದನ್ನು ಇದರಲ್ಲಿ ಇಂಥ ಗುಣ ಐತಪ್ಪ ಅಂತಂದರೆ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಶೋಕೇಸಿಗಾದ್ರೆ ಆಯಿತು, ಮನೆಯಲ್ಲಿ ಫರ್ನಿಚರ್ ಮೇಲೆ ಪಲ್ಯದ ಕಲಿ ಅದೆಲ್ಲ ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡ್ಬೋದು. ಡೈನಿಂಗ್ ಹಾಲ್, ಮತ್ತೇನಪ್ಪ ಅಂತಂದರೆ ಗ್ಯಾಸ್ ಕಟ್ಟಿ ಮೇಲೆ, ಗ್ಯಾಸಿನ ಮೇಲೆ, ಮತ್ತು ಟೈಲ್ಸ್ ಮೇಲೆಲ್ಲ, ಗ್ಯಾಸಿನ ಕಟ್ಟಿ ಮೇಲೆಲ್ಲ, ಟೈಲ್ಸ್ ಮೇಲೆಲ್ಲ ಪಲ್ಯದ ಕಲಿ, ಎಣ್ಣೆ ಕಲಿ ಅದೆಲ್ಲ ಸಿಡ್ದಿರ್ತೈತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು ನೀವು. ಇದು ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದರೆ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅನ್ನೋದನ್ನು ನಿಮಗೆ ಒಂದು ಡೆಮೋದ ಮುಖಾಂತರ ತೋರಿಸ್ತೀನಿ ನಾನು. ಬನ್ನಿ, ಇಲ್ಲಿ ನಾನೊಂದು ಕರ್ಚಿಪ್ ತೊಗೊಂಡಿದ್ದೀನಿ ನೋಡಿ ನೋಡಿ, ಯಾವುದೇ ಥರ ಕಲಿಯಿಲ್ಲ. ಇದಕ್ಕೆ ನಾನು ಒಂದು 3 ಕಲರನ್ನು ಹಾಕ್ತೀನಿ. ಮತ್ತು ಫಸ್ಟು ನಾನು ಸ್ಕಿನ್ ಮೇಲೆ ಕಲರಿಂಗ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಪೆಣ್ಣಿನ ಕಲರ್ ಯಾವ ರೀತಿ ಸ್ಕಿನ್ ಮೇಲೆ ಇದ್ದಿದ್ದು ಪೇಂಟ್ ಹೋಗ್ತೈತಿ ಅಂತ ಹೇಳಿದೆ ನಿಮಗೆ. ಇಲ್ಲಿ ನಾನು ಮಾರ್ಕರ್ ತೊಗೊಂಡಿದ್ದೀನಿ ನೋಡಿ, ಮತ್ತು ಅದೇ ಥರ ಉಜಾಲ ಉಜಾಲ ಜಲ್ದಿ ಹೋಗುವುದಿಲ್ಲ, ಅಷ್ಟು ಸರಳವಾಗಿ ಹೋಗುವುದಿಲ್ಲ ಕೈಗೆ ಅದು ಅಂಟಕೊಂಡ್ರೆ. ಇದು ನೋಡಿ, ಸ್ಕಿನ್ ಅಲರ್ಜಿ ಆಗುವುದಿಲ್ಲ, ಸ್ಕಿನ್ ರಫ್ ಆಗುವುದಿಲ್ಲ, ಇನ್ನೂ ಸ್ಮೂತ್ ಆಗ್ತೈತೆ ಹೊರತು ರಫ್ ಆಗುವುದಿಲ್ಲ. ನೋಡಿ, ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡ್ತೀನಿ ನಾನು. ನೋಡಿ, ಒಂದು 2 ಮಿನಿಟ್ಸ್ ಡ್ರೈ ಆಗಲಿ, ಡ್ರೈ ಆದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಡ್ರೈ ಆಗಿದೆ. ಇದಕ್ಕೆ ಒಂದು 2 ಡ್ರಾಪ್ ಲಿಕ್ವಿಡ್ ಹಾಕ್ತೀನಿ, ಡಜಾಲ್ ಹಾಕ್ತೀನಿ. ನೋಡಿ, ನೋಡಿ ಕಾಣಿಸ್ತಾ ಇರ್ಬೋದು ಫೇಡ್ ಆಗ್ತಾ ಇರೋದು. ನೋಡಿ ಯಾವ ರೀತಿ ಫೇಡ್ ಆಗ್ತಾ ಅಂತ ನೋಡಿ. ಇವಾಗ ಈ ಕರ್ಚಿಪ್ಪಿಂದ ಇದನ್ನು ಕ್ಲೀನ್ ಮಾಡ್ತೀನಿ ನಾನು.
ನೋಡಿ ಯಾವುದೇ ತರ ಇಂಕ್ ಮಾರ್ಕ್ ಆಗಲಿ ಪೆನ್ನಿನ ಮಾರ್ಕ್ ಆಗಲಿ ಯಾವುದು ಉಳಿದಿಲ್ಲ ಇದೆಲ್ಲ ನೋಡಿ ಕರ್ಚಿಪ್ಪಿಗೆ ಅಂಟಿಕೊಂಡಿದೆ ಇದರಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಲಿಕ್ಕೆ ನೋಡಿ ಜಲ್ದಿ ಹೋಗಲ್ಲ ನೀವು ಹಾಗೆ ಕ್ಲೀನ್ ಮಾಡಿದ್ರೆ ಬಟ್ ನಮ್ಮ ಡಜವಲ್ ಇಂದ ನೀವು ಹಾಕಿ ಒಂದು 2 ಡ್ರಾಪ್ ಹಾಕಿ ವಾಶ್ ಮಾಡೋದ್ರಿಂದ ಆಟೋಮ್ಯಾಟಿಕ್ ಕ್ಲೀನ್ ಆಗ್ತತಿ ತೋರಿಸ್ತೀನಿ ನಿಮಗೆ ಮತ್ತೆ ಇಲ್ಲಿ ಲಿಪ್ ಲೈನರ್ ಐತೆ ಲಿಪ್ ಲೈನರ್ ಕಲಿ ನೋಡಿ ಲಿಪ್ ಲೈನರ್ ಕಲಿ ಇಲ್ಲಿ ಮತ್ತೆ ಇಲ್ಲಿ ಲಿಪ್ಸ್ಟಿಕ್ ತಗೊಂಡಿದ್ದೀನಿ ನಾನು ನೋಡಿ ಲಿಪ್ಸ್ಟಿಕ್ ಕಲಿ ನೋಡಿ ಇದು ಹೇಗೆ ಈಜಿಲಿ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಡ್ರೈಯರ್ ಬಿಗೆ 1 2 ಡ್ರಾಪ್ ಹಾಕಬೇಕು ಫ್ರೆಂಡ್ಸ್ ನೋಡಿ 2 ಡ್ರಾಪ್ ಹಾಕಿದೀನಿ ನೋಡಿ ಈ ತರ ಎಲ್ಲಿ ಕಲಿಯಾಗಿದೆ ಅಲ್ಲಿ ಕೈಲಿ ರಬ್ ಮಾಡಬೇಕು ಬಟ್ಟೆ ಮೇಲೆ 2 ಡ್ರಾಪ್ ಹಾಕಿ ಲಿಕ್ವಿಡ್ ಹಾಕಿ ಡಿಸಾಲ್ವ್ ಹಾಕಿ ರಬ್ ಮಾಡಿ ಒಂದು ಎರಡು ಹನಿ ನೀರು ಹಾಕೊಳ್ಳಿ ಅದರ ಮೇಲೆ ಹಾಕೊಂಡು ಎಲ್ಲ ಸ್ಪ್ರೆಡ್ ಮಾಡಿ ಎಲ್ಲೆಲ್ಲಿ ಪೇಂಟ್ ಮುಳುಗಿದೆ ಎಲ್ಲೆಲ್ಲಿ ಇಂಕ್ ಮುಳುಗಿದೆ ಅದೇ ನೋಡಿ ಇಂಕ್ ಮುಳುಗಿದೆ ಇವಾಗ ಒಂದು ಬೌಲ್ ಅಲ್ಲಿ ನೀರು ತಗೊಳ್ಳಿ ನೋಡಿ ಯಾವುದೇ ಥರ ಕಲಿ ಇದ್ರೂ ಆಟೋಮ್ಯಾಟಿಕ್ ಈ ಥರ ನೀವು ಲಿಕ್ವಿಡ್ ಹಾಕಿ ಒಂದು 2 ಡ್ರಾಪ್ ನೀರು ಹಾಕಿ ಸ್ಕ್ರಬ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಮತ್ತು ನಾವು ಆಟೋಮ್ಯಾಟಿಕ್ ಏನು ಮಾಡ್ತೀವಪ್ಪ ಅಂದರೆ ಬಟ್ಟೆನ ಒಂದೇ ಬಕೆಟಲ್ಲಿ ನೆನೆ ಹಾಕ್ತೀವಿ ಬಟ್ ವೈಟ್ ಬಟ್ಟೆಗೆ ಬೇರೆ ಶರ್ಟ್ ಅಥವಾ ಪೇಂಟು ಅಂಟ್ಕೊಂಡಿರ್ತೈತಿ ಶರ್ಟಿಗಾಗಲಿ ಯಾವುದೇ ಬನೇನಿಗಾಗಲಿ ಅಂಥ ಬಣ್ಣನೂ ಇದು ಕ್ಲೀನ್ ಮಾಡುತ್ತೆ ಆದರೆ ಅದನ್ನು ನೀವು ಸಪ್ರೇಟಾಗಿ ಡಜಲ್ ಜೊತೆ ನೆನೆ ಹಾಕಿಡಬೇಕು ಸ್ವಲ್ಪ ಪೇಂಟ್ ಹತ್ತದಲ್ಲಿ ಹಾಕಿ ನೆನೆ ಹಾಕಿಟ್ಟು ಆಮೇಲೆ ತೊಳಿಬೇಕು ಆಟೋಮೆಟಿಕ್ ಒಂದು 2 ವಾಶಲ್ಲೇ ಕ್ಲೀನ್ ಆಗುತ್ತೆ ಶರ್ಟ್ ಕಲಿ ಅದು ನೋಡಿ ಲಿಪ್ಸ್ಟಿಕ್ ಕಲಿನೂ ಹೋಯಿತು ಲಿಪ್ ಲೈನರು ಹೋಯಿತು ಮತ್ತು ಇಂಕಿಂದು ಕ್ಲೀನ್ ಆಗಿದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ವಾ ನಿಮಗೆ ನೋಡಿ ಕಾಣಿಸ್ತಾ ಇದೆಯಲ್ವಾ ನೋಡಿ ಯಾವುದೇ ಥರ ಕಲಿ ಇದ್ರೂ ಆಟೋಮೆಟಿಕ್ ಕ್ಲೀನ್ ಆಗಿಬಿಡುತ್ತೆ ಈ ಥರ ರಬ್ ಮಾಡಬೇಕು ಪೇಂಟ್ ಅದು ಹತ್ತದಲ್ಲಿ ಅರಿಬಿನ 1 2 ಡ್ರಾಪ್ ಹಾಕಿ ಡಜಲ್ ಹಾಕಿ ಈ ಥರ ರಬ್ ಮಾಡಿಬಿಟ್ರೆ ಆಟೋಮೆಟಿಕ್ ಕ್ಲೀನ್ ಆಗಿಬಿಡುತ್ತೆ ಮತ್ತು ಬಟ್ಟೆನೂ ಸುವಾಸನೆ ಭರಿತಾಗಿರ್ತೈತಿ ನೀವು ಡ್ರೈ ಆದಮೇಲೂ ಒಣಗಿದಾದ್ಮೇಲೂ ಒಳ್ಳೆ ಸ್ಮೆಲ್ ಬರುತ್ತೆ ಬಟ್ಟೆಯಿಂದ ನೋಡಿ ನೋಡಿ ಯಾವುದೇ ಥರ ಕಲಿಯಿಲ್ಲ ಪೆನ್ನಿನ ಮಾರ್ಕ್ ಇಲ್ಲ ಇಂಕಿಲ್ಲ ನೋಡಿ ಫ್ರೆಂಡ್ಸ್ ಲೈವ್ ಆಗಿ ಡೆಮೋ ತೋರಿಸಿದ್ದೀನಿ ನಿಮಗೆ ಅದ್ಭುತವಾದ ಪ್ರಾಡಕ್ಟು ಎಲ್ಲರೂ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಸ್ಕಿನ್ಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗೋದಿಲ್ಲ ಸ್ಕಿನ್ ಇನ್ನೂ ಸ್ಮೂತ್ ಆಗುತ್ತೆ ಬಟ್ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ ನೋಡಿ ಯಾವ ರೀತಿ ಇದೆ ಸ್ಕಿನ್ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ
ನಾನಿಲ್ಲೇ ಇಂಕ್ ಮುಗಿಸಿದ್ದು. ಬಟ್ ನೋಡಿ ಒಂದು ಡಾಟ್ ಸಹಿತಿಲ್ಲ, ಇಂಕ್ ಮಸಿ ಆಟೋಮೆಟಿಕ್ ಎಲ್ಲ ಕ್ಲೀನ್ ಆಗಿದೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಂದರೆ ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಬಿಸ್ನೆಸ್ ಪ್ರೂವ್ ಆಗಿ ತೊಗೊಳ್ಳೋರ್ನು ತೊಗೋಬೋದು, ಇದನ್ನು ಯೂಸ್ ಮಾಡ್ಬೋದು, ಹೋಮ್ ಪ್ರಾಡಕ್ಟಾಗಿ ಯೂಸ್ ಮಾಡ್ಬೋದು. ನಮ್ಮನೆಗೆ ನಾವು ಯೂಸ್ ಮಾಡೋದ್ರಿಂದ ಡಿಸ್ಕೌಂಟ್ ವಿತ್ ಕ್ಯಾಶ್ ಬ್ಯಾಕ್ ಎರಡೂ ಸಿಗುತ್ತೆ. ಬಟ್ ಹೊರಗಡೆ ಸಿಗೋಲೆ ಏನು, ಹೊರಗಡೆ ತೊಗೋಲೆ ಏನೂ ಸಿಗೋಲ್ಲ. ಬಟ್ ಆದರೂ ಯೂಸ್ ಮಾಡ್ತಿದ್ದೀವಿ ನಾವು. ಇಲ್ಲಿ ಇಷ್ಟು ಬೆನಿಫಿಟ್ ಐತೆ ಅಂದರೆ ಯಾಕೆ ಯೂಸ್ ಮಾಡಬಾರ್ದು? ನೀವು ಒಂದ್ಸಲ ಯೂಸ್ ಮಾಡಿ ಪ್ರಾಡಕ್ಟನ್ನು, ನಿಮಗೆ ಗೊತ್ತಾಗುತ್ತೆ, ಅದರ ಕ್ವಾಲಿಟಿ ನೋಡಿ ನೀವೇ ಹೇಳ್ತೀರ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟನ್ನು ಅಂತ. ಮತ್ತು ಇನ್ನೊಂದು ಪ್ರಾಡಕ್ಟ್ ಜೊತೆ, ಇನ್ನೊಂದು ಡೆಮೋ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಬಾಯ್.